Dear students, once again welcome you all to my video lecture on income tax. In the last video, I had given the explanation on the basic concepts of income tax. That means what is tax, what is income tax, what are the objectives of income tax. Now let us see what is income. This word seems to be common because it is a common word we use. But from the point of view of Income Tax Act, we have to learn what is the meaning of the term income. Income, as per the Section 224 of Income Tax Act, any income, any revenue earned by the assessee, any revenue earned by the person from any of the five important sources is determined as income. So, what are the five sources of income? Andre, income ennuvantadu tax kattbekantadre government ge yavudadaru aidu head of income alli earn agirbeku. Yavudu aidu head of income anta neevu artha maadkondre, it will be very easy to understand it. See, income from salary. For example, I am the lecturer. I work in a college and I get salary. So this is my income. That income from salary is one of the head of income. On this salary income, I need to pay income tax to the central government. The second one is that income from house property. For example, you own a house. ನಿಮ್ಗೊಂದು ನಿಮ್ಮ ಹತ್ರ ಒಂದು ಮನೆ ಇದೆ, ಆ ಮನೆಯನ್ನು ನೀವು ಬಾಡಿಗೆ ಕೊಟ್ಟಿದ್ದೀರಿ, ಆ ಬಾಡಿಗೆ ಬರ್ತದೆ, ಅದು ರೆಂಟ್, ಅದು ಇನ್ಕಮ್ ಅಲ್ವಾ. ಸೊ ಆ ರೆಂಟಲ್ ಇನ್ಕಮ್ ಅಂತ ಹೇಳ್ತೇವೆ, ದಟ್ ಈಸ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಹೇಳ್ತೇವೆ, ದಟ್ ಈಸ್ ಒನ್ ಆಫ್ ದ ಹೆಡ್ ಆಫ್ ಇನ್ಕಮ್. ಥರ್ಡ್ ಒನ್ ಇಸ್ ದಟ್ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್. ಅಂದರೆ ಈಗ ಒಂದು ಶಾಪ್ ಇರ್ತದೆ, ಒಂದು ಅಂಗಡಿ ಇರ್ತದೆ, ಅದರಲ್ಲಿ ವ್ಯಾಪಾರ ಮಾಡ್ತಾರೆ, ಬಂದ ಲಾಭ ಅದು ಇನ್ಕಮ್. ಸೊ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಹೇಳ್ತೇವೆ. ಇನ್ಕಮ್ ಫ್ರಮ್ ಪ್ರೊಫೆಷನ್, ಪ್ರೊಫೆಷನ್ ಅಂತ ಹೇಳಿದಾಗ ಡಾಕ್ಟರ್ಸ್ ಇರ್ಬೋದು, ಲಾಯರ್ಸ್ ಇರ್ಬೋದು, ಅವ್ರು ಸರ್ವಿಸ್ ಕೊಟ್ಟು ಅದಕ್ಕೆ ಚಾರ್ಜ್ ಮಾಡ್ತಾರೆ, ಅದನ್ನು ನಾವು ಪ್ರೊಫೆಷನಲ್ ಇನ್ಕಮ್ ಅಂತ ಹೇಳ್ತೀವಿ. ಸೊ ಅದೇ ರೀತಿ ಕ್ಯಾಪಿಟಲ್ ಗೇನ್. ಕ್ಯಾಪಿಟಲ್ ಗೇನ್ ಅಂತ ಹೇಳಿದರೆ, ಈಗ ನೀವೊಂದು ಲ್ಯಾಂಡ್ ಇರ್ತದೆ ಅಥವಾ ಒಂದು ಸೈಟ್ ಇರ್ತದೆ, ಆ ಸೈಟನ್ನು ನೀವು ಸ್ವಲ್ಪ ವರ್ಷದ ನಂತರ ಸೇಲ್ ಮಾಡ್ತೀರಿ. ನಿಮಗೆ ಪರ್ಚೇಸ್ ಮಾಡಿ ಸೇಲ್ ಮಾಡಿದ ನಡುವೆ ಡಿಫ್ರೆನ್ಸ್ ಇರ್ತದೆ, ಅಂದರೆ ಪ್ರಾಫಿಟ್ ಆಗಿರ್ತದೆ, ಆ ಪ್ರಾಫಿಟನ್ನು ನಾವು ಕ್ಯಾಪಿಟಲ್ ಗೇನ್ ಅಂತ ಹೇಳ್ತೇವೆ. ಸೊ ನಾನು ಮೇಯ್ನ್ ಆಗಿ ನಾಲ್ಕು ಹೆಡ್ ಆಫ್ ಇನ್ಕಮ್ ಹೇಳಿದೆ. ಒಂದು ಇನ್ಕಮ್ ಫ್ರಮ್ ಸ್ಯಾಲರಿ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಇನ್ಕಮ್ ಫ್ರಮ್ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್, ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್. ಈ ನಾಲ್ಕು ಹೆಡ್ಡನ್ನು ಹೊರತುಪಡಿಸಿ ಬೇರೆ ಯಾವ ಇನ್ಕಮ್ ಬರ್ಬೋದು ನಿಮಗೆ, ಆ ಎಲ್ಲ ಇನ್ಕಮನ್ನು ಐದನೇ ಹೆಡ್ಡಲ್ಲಿ ನಾವು ಅಕಮೊಡೇಟ್ ಮಾಡ್ತೀವಿ. ದಟ್ ಈಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಂತ ಹೇಳ್ತೇವೆ. ಸೊ ಈ ನಾಲ್ಕನ್ನು ಹೊರತುಪಡಿಸಿ ಬೇರೆ ಯಾವುದು ಇನ್ಕಮ್ ಬಂದಿರ್ಬೋದು ನಿಮಗೆ ಬರ್ಬೋದು, ಬೀಯಿಂಗ್ ಎ ಕಾಮನ್ ಪರ್ಸನ್ ಬೇರೆಯವ್ರಿಗೆ ಬರ್ಬೋದು. ಏನಂದರೆ ಈಗ ಬ್ಯಾಂಕಲ್ಲಿ ಡೆಪಾಸಿಟ್ ಇರ್ಬೋದು, ಅದರ ಮೇಲೆ ಏನು ಬರ್ಬೋದು, ಇಂಟ್ರೆಸ್ಟ್ ಬರ್ಬೋದು, ದಟ್ ಈಸ್ ಇನ್ಕಮ್. ಅಥವಾ ಒಂದು ಯಾವುದೋ ಒಂದು ನೀವು ಕಾಂಪಿಟೇಷನ್ಗೆ ಪಾರ್ಟಿಸಿಪೇಟ್ ಮಾಡಿರ್ಬೋದು, ಅಲ್ಲಿ ಪ್ರೈಸ್ ಬರ್ಬೋದು, ದಟ್ ಈಸ್ ಅ ಇನ್ಕಮ್. ಕರೆಕ್ಟಾ? ಅಥವಾ ನೀವು ಯಾವುದೋ ಕಂಪನಿಯ ಶೇರ್ಸ್ ಇರ್ಬೋದು ನಿಮ್ಮ ಹತ್ರ, ಆ ಶೇರ್ಸ್ನ ಮೇಲೆ ಕಂಪನಿಯವರು ಏನು ಕೊಡ್ತಾರೆ, ಡಿವಿಡೆಂಡ್ ಕೊಡ್ತಾರೆ, ದಟ್ ಈಸ್ ಎ ಇನ್ಕಮ್. ಸೊ ಆಲ್ ಟುಗೆದರ್ ಇದೆಲ್ಲ ಹೆಡ್ ಆಫ್ ಇನ್ಕಮಲ್ಲಿ ಬರುವಂತಹ ಎಲ್ಲ ಏನು ಆದಾಯ ಏನಿರ್ತದೆ, ದಟ್ ಈ ವಿ ಕಾಲ್ ಇಟ್ ಆಸ್ ಇನ್ಕಮ್. ಸೊ ಇಲ್ಲಿ ನಾವು ಸೆಕ್ಷನ್ ಅಲ್ಲಿ ಏನು ಹೇಳ್ತೇವೆ ಅದನ್ನು ಪ್ರಕಾರ ನೋಡ್ಲಿಕ್ಕೆ ಹೋಗೋದಾದರೆ, ಫಾಲೋವಿಂಗ್ ಆರ್ ದ ಪ್ರಿನ್ಸಿಪಲ್ಸ್ ಟು ಡಿಟರ್ಮೈನ್ ಇನ್ಕಮ್. ಏನು ಅದಕ್ಕೆ ರೂಲ್ಸ್ ಇದೆ ಅಂತ ಹೇಳಿದರೆ, ರೆಗ್ಯುಲರ್ ಆ್ಯಂಡ್ ಡೆಫಿನೆಟ್ ಸೋರ್ಸ್, ಅದು ಇನ್ಕಮ್ ರೆಗ್ಯುಲರ್ ಆಗಿರಬೇಕು, ನಿರ್ದಿಷ್ಟ ಸೋರ್ಸಿಂದ ಬಂದದಾಗಿರಬೇಕು, ಎಟರ್ನಲ್ ಸೋರ್ಸ್ ಆಗಿರಬೇಕು. ಇದು ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಇನ್ಕಮ್. ವಿ ಕ್ಯಾನ್ ಸಿ ದ ಲಿಸ್ಟ್. ಓಕೆ, ಫ್ರಮ್ ದಿಸ್ ಈಸ್ ದ ವಾಟ್ ಮೀನಿಂಗ್ ಆಫ್ ಇನ್ಕಮ್. ನಾವು ದ ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇನ್ ಇನ್ಕಮ್ ಟ್ಯಾಕ್ಸ್ ಇಸ್ ಎಸ್ಎಸ್ಸಿ. ಹೂ ಇಸ್ ಎಸ್ಎಸ್ಸಿ? ಎಸ್ಎಸ್ಸಿ ಮೀನ್ಸ್ ಐ ಆಮ್ ದ ಎಸ್ಎಸ್ಸಿ. ಓಕೆ, ಆರ್ ಯು ದ ಎಸ್ಎಸ್ಸಿ? ನೀವು ಎಸ್ಎಸ್ಸಿನ ಇಲ್ಲ, ನೀವು ವ್ಯಕ್ತಿ, ಯು ಆರ್ ದ ಪರ್ಸನ್ ಆ್ಯಂಡ್ ಐ ಆಮ್ ಆಲ್ಸೋ ದ ಪರ್ಸನ್, ಬಟ್ ಐ ಆಮ್ ದ ಎಸ್ಎಸ್ಸಿ ಬಟ್ ಯು ಆರ್ ನಾಟ್ ದ ಎಸ್ಎಸ್ಸಿ. ಹಾಗಾದರೆ ಡಿಫ್ರೆನ್ಸ್ ಏನು? ಐ ಪೇ ಇನ್ಕಮ್ ಟ್ಯಾಕ್ಸ್ ಟು ದ ಗವರ್ಮೆಂಟ್, ಸೊ ಐ ಆಮ್ ದ ಎಸ್ಎಸ್ಸಿ, ಬಟ್ ಸ್ಟಿಲ್ ಯು ಆರ್ ದ ಸ್ಟೂಡೆಂಟ್, ಯು ಆರ್ ನಾಟ್ ಪೇಯಿಂಗ್ ಎನಿ ಇನ್ಕಮ್ ಟ್ಯಾಕ್ಸ್ ಟು ದ ಗವರ್ಮೆಂಟ್, ಸೊ ಯು ಆರ್ ನಾಟ್ ದ ಎಸ್ಎಸ್ಸಿ. ಹಾಗಾದರೆ ಎಸ್ಎಸ್ಸಿ ಅಂದರೆ ಏನು? ಎಸ್ಎಸ್ಸಿ ಮೀನ್ಸ್ any person by whom any tax or any other sum of money is payable to the under government under Income Tax Act. ಯಾವ ವ್ಯಕ್ತಿ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಅಡಿಯಲ್ಲಿ ಯಾವುದೇ ಫೈನ್ ಅಥವಾ ಟ್ಯಾಕ್ಸ್ ಕಟ್ತಾ ಇರ್ತಾನೋ ಅವನ ನಾವು ಎಸ್ಎಸ್ಸಿ ಅಂತ ಹೇಳ್ತೇವೆ. ಸೊ ಐ ಆಮ್ ಪರ್ಸನ್ ಇಂಡಿವಿಜುವಲ್ ಅಂತ ಹೇಳ್ತೇವೆ, ವ್ಯಕ್ತಿ ಇಂಡಿವಿಜುವಲ್ ಇಸ್ ಎ ಎಸ್ಎಸ್ಸಿ. ಈಗ ಕಂಪನಿ ತಗೊಳ್ಳಿ, ರಿಲಯನ್ಸ್ ತಗೊಳ್ಳಿ ಅಥವಾ HCL ತಗೊಳ್ಳಿ, ದೊಡ್ಡ ದೊಡ್ಡ ಕಂಪನಿಗಳು ಅವರು ಬಿಸ್ನೆಸ್ ಮಾಡ್ತಾರೆ, ಬಿಸ್ನೆಸ್ ಮಾಡಿ ಬಂದ ಇನ್ಕಮ್ನ ಮೇಲೆ ಅವ್ರೇನು ಕೊಡ್ತಾರೆ, ಗೌರ್ಮೆಂಟ್ಗೆ ಟ್ಯಾಕ್ಸ್ ಕೊಡ್ತಾರೆ. ಅವರು ವ್ಯಕ್ತಿ ಅಲ್ಲ, ಬಟ್ ದೇ ಆರ್ ನಾಟ್ ದ ಹ್ಯೂಮನ್ ಬೀಯಿಂಗ್ಸ್, ಬಟ್ ಸ್ಟಿಲ್ ದೇ ಪೇ ಟ್ಯಾಕ್ಸ್ ದ ಗವರ್ಮೆಂಟ್. ಸೊ ಕಂಪನಿ ಇಸ್ ಆಲ್ಸೋ ದ ಎಸ್ಎಸ್ಸಿ. ಎಸ್ಎಸ್ಸಿ ಅಂತ ಹೇಳಿದರೆ ಒಬ್ಬ ಮನುಷ್ಯ ಆಗಿರಬೇಕಾಗಿಲ್ಲ, ಎನಿ ಪರ್ಸನ್.
okay, any entity which pays tax to the government under Income Tax Act is called as what? SSE. It's so important. Person ಅಂತ ಹೇಳಿ ನನಗೆ ನೀವು ಪರ್ಸನ್ ನಾನು ಪರ್ಸನ್ ಪರ್ಸನ್ ಅಂದರೆ ಯಾರು ಇಂಡಿವಿಜುವಲ್ ಹ್ಯೂಮನ್ ಬೀಯಿಂಗ್ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ದೆನ್ ಫರ್ಮ್ ಪಾರ್ಟ್ನರ್ಶಿಪ್ ಫರ್ಮ್ ಅ ಜಾಯಿಂಟ್ ಸ್ಟಾಕ್ ಕಂಪನಿ ಆರ್ ಅಸೋಸಿಯೇಷನ್ ಆಫ್ ಪರ್ಸನ್ಸ್ ಲೋಕಲ್ ಅಥಾರಿಟಿ ಎವ್ರಿ ಆರ್ಟಿಫಿಷಿಯಲ್ ಪರ್ಸನ್ ಆಲ್ ಆರ್ ಡಿಟರ್ಮಿನ್ಡ್ ಆಸ್ ವಾಟ್ ಎ ಪರ್ಸನ್ ಅಂತ ಹೇಳ್ಬೋದು ಸೊ ದಿಸ್ ಇಸ್ ದ ಮೀನಿಂಗ್ ಆಫ್ ವಾಟ್ ಎಸ್ ಎಸ್ ಸಿ ನಾವು ಲೆಟ್ ಅಸ್ ಕಮ್ ಟು ದ ಕಾನ್ಸೆಪ್ಟ್ ಆಫ್ ಅಸೆಸ್ಮೆಂಟ್ ಇಯರ್ ನಿಮಗೆ ಗೊತ್ತಿದೆ ಈಗ ಕಾಲೇಜ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಜೂನಲ್ಲಿ ಸ್ಟಾರ್ಟ್ ಆಗ್ತದೆ ಯೂಶುವಲ್ ಆಗಿ ಎಕ್ಸೆಪ್ಟ್ ದಿಸ್ ಕೊರೋನಾ ಸಿಚುವೇಶನ್ ಜೂನ್ ಜುಲೈಯಲ್ಲಿ ಸ್ಟಾರ್ಟ್ ಆಗುತ್ತೆ ಎಂಡ್ ಆಗೋದು ಎಕ್ಸಾಮು ಮಾರ್ಚ್ ಏಪ್ರಿಲಲ್ಲಿ ಎಕ್ಸಾಮ್ ಇರ್ತದೆ ಕರೆಕ್ಟಾ ಬಟ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಪ್ರಕಾರ ಎಸ್ ಇಯರ್ ಅಂತ ಹೇಳಿದರೆ ಯಾವಾಗ ಸ್ಟಾರ್ಟ್ ಆಗ್ತದೆ ಎಂಡ್ ಆಗೋದು ಯಾವಾಗ ಇಯರ್ ಮೀನ್ಸ್ ಆಬ್ವಿಯಸ್ಲಿ ಇಟ್ ಈಸ್ ಅ ಪೀರಿಯಡ್ ಆಫ್ 12 ಮಂತ್ಸ್ ರೈಟ್ ಬಟ್ ಇಯರ್ ಫಾರ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಇಟ್ ಸ್ಟಾರ್ಟ್ಸ್ ಆನ್ ಫಸ್ಟ್ ಏಪ್ರಿಲ್ ಆ್ಯಂಡ್ ಎಂಡ್ಸ್ ಆನ್ 31st ಮಾರ್ಚ್ ಈಗ ನೀವು ಫಿನಾನ್ಷಿಯಲ್ ಅಕೌಂಟ್ ಕಲಿತಾ ಇದ್ದೀರಿ ಅದರಲ್ಲಿ ಅಕೌಂಟಿಂಗ್ ಬ್ಯಾಲೆನ್ಸ್ ಶೀಟ್ ಇಟ್ ಕ್ಯಾನ್ ಬಿ ಪ್ರಿಪೇರ್ಡ್ ಆನ್ 31st ಮಾರ್ಚ್ ಆಲ್ಸೋ ಆರ್ 31st ಡಿಸೆಂಬರ್ ಆಲ್ಸೋ ಬಟ್ ಫಾರ್ ಇನ್ಕಮ್ ಟ್ಯಾಕ್ಸ್ ಪರ್ಪಸ್ ಇಟ್ ಈಸ್ ಆಲ್ವೇಸ್ ಇಟ್ ಸ್ಟಾರ್ಟ್ಸ್ ಆನ್ ಫಸ್ಟ್ ಏಪ್ರಿಲ್ ಎವ್ರಿ ಇಯರ್ ಆ್ಯಂಡ್ ಎಂಡ್ಸ್ ಆನ್ 31st ಮಾರ್ಚ್ ಎವ್ರಿ ಇಯರ್ ಓಕೆ ಸೊ ಇಯರ್ ಅಂತ ಹೇಳ್ತೀವಿ ಸೊ ಅಸೆಸ್ಮೆಂಟ್ ಇಯರ್ ಮತ್ತು ಪ್ರೀವಿಯಸ್ ಇಯರಿಗೇನು ಡಿಫ್ರೆನ್ಸ್ ಆಗಾದರೆ ಈಗ ನೀವು ಈ ವರ್ಷ ಈಗ ನಾವು ಈ ವರ್ಷ ತಗೊಳ್ಳಿ ನಾವು ಮೊನ್ನೆ ಸ್ಟಾರ್ಟ್ ಆಯಿತು ಯಾವಾಗ ಏಪ್ರಿಲ್ 2020 ಸ್ಟಾರ್ಟ್ ಆಯಿತು ಕರೆಕ್ಟಾ ಆ್ಯಂಡ್ ದಿಸ್ ಇಯರ್ ಯಾವಾಗ ಎಂಡ್ ಆಗ್ತದೆ ಕಮಿಂಗ್ ಮಾರ್ಚ್ ಅಂದರೆ ಯಾವಾಗ 31st March 2021 ಸೊ 1st April 2022 31st March 2021 ಇಸ್ ಒನ್ ಇಯರ್ ಕರೆಕ್ಟಾ ಬಟ್ ಈ ವರ್ಷದಲ್ಲಿ ನಾವು ಇನ್ಕಮ್ ಟ್ಯಾಕ್ಸ್ ಕಟ್ಟೋದು ಈ ವರ್ಷದ ಟ್ಯಾಕ್ಸ್ ಕಟ್ಟಲಿಕ್ಕೆ ಆಗೋದಿಲ್ಲ ವಿ ಹ್ಯಾವ್ ಟು ಪೇ ದ ಟ್ಯಾಕ್ಸ್ ಆನ್ ದ ಇನ್ಕಮ್ ಅರ್ನ್ ಡ್ಯೂರಿಂಗ್ ಲಾಸ್ಟ್ ಇಯರ್ ಯಾಕೆ ನಮ್ಗೆ ಈ ವರ್ಷ ಇನ್ನು ಕಂಪ್ಲೀಟ್ ಆಗಿಲ್ಲ ಕಂಪ್ಲೀಟ್ ಆಗದೆ ಈ ವರ್ಷ ಎಷ್ಟು ಇನ್ಕಮ್ ಅರ್ನ್ ಆಯಿತು ಅಂತ ನಮಗೆ ಈಗ ಹೇಳಲಿಕ್ಕೆ ಆಗ್ತದಾ ಕ್ಯಾನ್ ವಿ ಸೇ ದಟ್ ನೋ ಸೊ ವಿ ಕ್ಯಾನ್ ಪೇ ದ ಇನ್ಕಮ್ ಟ್ಯಾಕ್ಸ್ ಡ್ಯೂರಿಂಗ್ ದಿಸ್ ಇಯರ್ ಆನ್ ದ ಇನ್ಕಮ್ ಅರ್ನ್ ಡ್ಯೂರಿಂಗ್ ಲಾಸ್ಟ್ ಇಯರ್ ಸೊ ಲಾಸ್ಟ್ ಇಯರ್ ಅಂದರೆ ಯಾವಾಗ ಹಾಗಾದರೆ ಲಾಸ್ಟ್ ಇಯರ್ ಎಂಡೆಡ್ ಆನ್ 31st March 2020 ಯಾಕೆಂದರೆ ಈ ವರ್ಷ ಸ್ಟಾರ್ಟ್ ಆಗಿದ್ದು ಯಾವಾಗ ದಿಸ್ ಇಯರ್ ಸ್ಟಾರ್ಟೆಡ್ ಆನ್ 1st April 2020 ಹಾಗಾದರೆ ಲಾಸ್ಟ್ ಇಯರ್ ಅದರ ಮೊದಲ ದಿವಸ ಎಂಡ್ ಆಗಿರ್ತದೆ ಲಾಸ್ಟ್ ಇಯರ್ ರೈಟ್ ಇಟ್ ಎಂಡೆಡ್ ಆನ್ 31st March 2020 ಹಾಗಾದರೆ ಇಯರ್ ಬಿಗಿನಿಂಗ್ ಆದದ್ದು ಯಾವಾಗ ಕಳೆದ ವರ್ಷ ಬಿಗಿನಿಂಗ್ ಆದದ್ದು ದ ಲಾಸ್ಟ್ ಇಯರ್ ಸ್ಟಾರ್ಟೆಡ್ ಆನ್ 1st April 2019 ಅಂದರೆ 1st April 2019 ಟು 31st March 2020 ಇಟ್ ಇಸ್ ಲಾಸ್ಟ್ ಇಯರ್ ಕರೆಕ್ಟಾ ಲಾಸ್ಟ್ ಇಯರ್ನ ಟ್ಯಾಕ್ಸನ್ನು ನಾವು ಈ ವರ್ಷ ಕಟ್ತೇವೆ ಓಕೆ ಹಾಗಾದರೆ ಅಸೆಸ್ಮೆಂಟ್ ಇಯರ್ ಮೀನ್ಸ್ ದ ಇಯರ್ ಇನ್ ವಿಚ್ ವಿ ಪೇ ದ ಟ್ಯಾಕ್ಸ್ ಆ್ಯಂಡ್ ಪ್ರೀವಿಯಸ್ ಇಯರ್ ಇಸ್ ದ ಇಯರ್ ಆಫ್ ವಿಚ್ ವಿ ಪೇ ದ ಟ್ಯಾಕ್ಸ್ ಯಾವ ವರ್ಷದ ಟ್ಯಾಕ್ಸ್ ಕಟ್ತೇವ ಅದು ಪ್ರೀವಿಯಸ್ ಇಯರ್ ಯಾವ ವರ್ಷ ನಾವು ಟ್ಯಾಕ್ಸ್ ಕಟ್ತೇವ ಅದು ಅಸೆಸ್ಮೆಂಟ್ ಇಯರ್ ಡಿಡ್ ಯು ಗೆಟ್ ದ ಡಿಫ್ರೆನ್ಸ್ ವಿ ಪೇ ದ ಟ್ಯಾಕ್ಸ್ ಡ್ಯೂರಿಂಗ್ ದಿಸ್ ಇಯರ್ ಸೊ ದಿಸ್ ಇಸ್ ಅಸೆಸ್ಮೆಂಟ್ ಇಯರ್ ಆ್ಯಂಡ್ ಆಫ್ ವಿಚ್ ಇಯರ್ ವಿ ಪೇ ದ ಟ್ಯಾಕ್ಸ್ ವಿ ಪೇ ದ ಟ್ಯಾಕ್ಸ್ ಆಫ್ ಲಾಸ್ಟ್ ಇಯರ್ ಸೊ ಲಾಸ್ಟ್ ಇಯರ್ ಈಸ್ ಡಿಟರ್ಮಿನ್ಡ್ ಆಸ್ ವಾಟ್ ಇಯರ್ ಪ್ರೀವಿಯಸ್ ಇಯರ್ ಸೊ ಇದು ಪ್ರತಿ ವರ್ಷ ಏನಾಗ್ತಾ ಹೋಗ್ತದೆ ಚೇಂಜ್ ಆಗ್ತಾ ಹೋಗ್ತದೆ ನೆಕ್ಸ್ಟ್ ವರ್ಷ ಬರುವಾಗ ನಾವು ಈ ವರ್ಷದ ಟ್ಯಾಕ್ಸನ್ನು ನೆಕ್ಸ್ಟ್ ಇಯರ್ ಕಟ್ತೇವೆ ಆಗ ಈ ವರ್ಷ ಏನಾಗಿರ್ತದೆ ಆವಾಗ ಪ್ರೀವಿಯಸ್ ಆಗಿರ್ತದೆ ನೆಕ್ಸ್ಟ್ ಇಯರ್ ಏನಾಗಿರ್ತದೆ ಅಸೆಸ್ಮೆಂಟ್ ಇಯರ್ ಆಗಿರ್ತದೆ ಸೊ ದಿಸ್ ಈಸ್ ಇನಫ್ ಇನ್ ದಿಸ್ ವಿಡಿಯೋ ಐ ವಿಲ್ ಸ್ಟಾಪ್ ಹಿಯರ್ ಥ್ಯಾಂಕ್ ಯು